ಹಾಯ್ ಎವ್ರಿವನ್, ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಎಲ್ಲ ವಿದ್ಯಾರ್ಥಿಗಳ ಇವತ್ತಿನ ಎಸ್ ಎಸ್ ಪಿ ಅಪ್ಡೇಟ್ಗೆ ಸ್ವಾಗತ ವಿದ್ಯಾರ್ಥಿಗಳೇ. ಇವತ್ತಿನ ಎಸ್ ಎಸ್ ಪಿ ಅಪ್ಡೇಟ್ ಒಂದು ನಿಮಗೆ ನಿಮ್ಮ ಅಕೌಂಟು ಆಧಾರ್ ಸೇಡಿಂಗ್ ಆಗಿದೆ ಇಲ್ವಾ, ಆಗಿದ್ದರೆ ಯಾವ ಅಕೌಂಟಿಗೆ ಆಗಿದೆ, ಯಾವ ಬ್ರ್ಯಾಂಚು, ಮತ್ತು ಫೀಸ್ ಕನ್ಸೆಷನ್, ಮತ್ತು ಪೋಸ್ಟ್ ಮೆಟ್ರಿಕ್, ಮತ್ತು ಫುಡ್ ಆ್ಯಂಡ್ ಅಕೊಮೊಡೇಷನ್, ನಿಮ್ಮ ಸ್ಕಾಲರ್ಶಿಪ್ಪು ಅಮೌಂಟ್ ಬಂದಿದೆ ಇಲ್ವಾ, ಬಂದಿದ್ದರೆ ಯಾವ ಅಮೌಂಟಿಗೆ ಬಂದಿದೆ, ಅಥವಾ ಯಾವಕ್ಕೆ ಬಂದಿರ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತೀನಿ. ಯಾರು ಚಾನಲ್ ಸಬ್ಸ್ಕ್ರೈಬ್ ಆಗಿ ದಯವಿಟ್ಟು ವಿಡಿಯೋ ಇಷ್ಟ ಒಂದು ಲೈಕ್ನ ಮಾಡಿ ಬನ್ನಿ ವಿಡಿಯೋ ಶೋಗಳ. ಜಸ್ಟ್ ನೀವು ಒಂದು ಆ್ಯಪ್ ಇಷ್ಟಪಡಬೇಕಾಗುತ್ತೆ, ಆ್ಯಪ್ ಹೆಸರು ಡಿ ಬಿ ಟಿ ಕರ್ನಾಟಕ ಅಂತ, ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಅಥವಾ ನೀವು ಹೋಗಿ ಪ್ಲೇಸ್ಟೋರಲ್ಲಿ ಡಿ ಬಿ ಟಿ ಕರ್ನಾಟಕ ಅಂತ ಅಂದರೆ ಒಂದು ಆ್ಯಪ್ ಓಪನ್ ಆಗುತ್ತೆ, ಆ್ಯಪ್ ಓಪನ್ ಮಾಡಿ ನೋಡಿದ ತಕ್ಷಣ ಜಸ್ಟ್ ನಿಮ್ಮ ಆಧಾರ್ ನಂಬರ್ ಕೇಳುತ್ತೆ, ಆಧಾರ್ ನಂಬರ್ ಎಂಟ್ರಿ ಮಾಡಿ, ನಿಮ್ಗೆ ಒಂದು ಓ ಟಿ ಪಿ ಬರುತ್ತೆ, ಓ ಟಿ ಪಿ ಕೊಡಿರಿ. ಜಸ್ಟ್ ನಿಮ್ಮ ಡೀಟೇಲ್ಸ್ ಹಾಕ್ಸ್ಕೊಡುತ್ತೆ, ಏನೇನು ಡೀಟೇಲ್ಸ್ ಹಾಕ್ಸ್ಕೊಡುತ್ತೆ ಜಸ್ಟ್ ನೀವು ಎಂಟ್ರಿ ಮಾಡೋಕ್ಕಾಗುತ್ತೆ. ಎಂಟ್ರಿ ಮಾಡಿದ ತಕ್ಷಣ ನಿಮ್ಮ ಕಣ್ಣು ಮುಂದೆ ಕಾಣ್ತಿದ್ದೆ ನೋಡಿ, ನಾಲ್ಕು ಆಪ್ಷನ್ ಇರುತ್ತೆ, ಒಂದು ಪಾವತಿ ಸ್ಥಿತಿ, ಮತ್ತು ಬ್ಯಾಂಕ್ ಖಾತೆ, ಆಧಾರ್ ಖಾತೆ ಲಿಂಕು, ರೆಫರ್ ಸಂಪರ್ಕಿಸಿ ಅಂತ. ನೀವು ಮೊದಲನೇ ಮಾಡೋಕ್ಕಂದರೆ ಬ್ಯಾಂಕ್ ಖಾತೆಯೊಂದಿಗೆ ಆಧಾರ್ ಸಂಯೋಜನೆ ಸ್ಥಿತಿ ಅದರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಆಧಾರು ಬ್ಯಾಂಕ್ ಅಕೌಂಟಿಗೆ ಅದಕ್ಕೆ ಲಿಂಕ್ ಆಗಿದೆ ತೋರಿಸ್ತದೆ, ಲಾಸ್ಟ್ ಅಪ್ಡೇಟೆಡ್ ಡೇಟು ಕೂಡ ತೋರಿಸ್ತದೆ ಯಾವಾಗ ಅಪ್ಡೇಟ್ ಆಗಿದೆ ಅಂತ. ಅದನ್ನುಬಿಟ್ಟು ನಿಮ್ಗೆ ಯಾವ ಬ್ಯಾಂಕ್ ಅಂತ ತೋರಿಸ್ತದೆ, ಇಲ್ಲಿ ನೋಡಿ ಯೂನಿಯನ್ ಬ್ಯಾಂಕ್ ಅಂತ ತೋರಿಸ್ತಿದೆ. ನಂತರ ನಿಮ್ಮದು ಯಾವ ಬ್ಯಾಂಕ್ ಲಿಂಕ್ ಆಗಿದೆ ಅಂತ ಇಲ್ಲಿ ಜಸ್ಟ್ ನಿಮಗೆ ತೋರಿಸುತ್ತೆ, ಅದನ್ನು ಜಸ್ಟ್ ನೀವು ನೋಡ್ಕೋಬೋದು. ನಂತರ ಅಂದ್ಬಿಟ್ಟು ಐ ಡಿ ಬರುತ್ತೆ, ನಿಮ್ಮ ಬ್ಯಾಂಕ್ ಬಂದ ತಕ್ಷಣ ನೀವು ಇಲ್ಲಿ ಪಾವತಿ ಸ್ಥಿತಿ, ಬ್ಯಾಂಕ್ ಖಾತೆಯಿಂದ ಅದರ ಸಂಬಂಧ ಇತರ ನಾಲ್ಕು ಆಪ್ಷನ್ ಇರುತ್ತೆ. ನಿಮಗೆ ಪಾವತಿ ಸ್ಥಿತಿ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಪಾವತಿ ಸ್ಥಿತಿ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ನಿಮ್ಮ ಸ್ಕಾಲರ್ಶಿಪ್ ಬಂದಿತ್ತೆ ಇಲ್ಲವೋ ಅಂತ ಈಗ ಅಂತ ಸ್ವಲ್ಪ ಐಡಿಯಾ ಗೊತ್ತಾಗುತ್ತೆ. ಅದನ್ನು ಪಾವತಿ ಸ್ಥಿತಿ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಆಹಾರ ಮತ್ತು ವಸತಿ ಸಹಾಯ ವಿದ್ಯಾರ್ಥಿರಿ ಅಥವಾ ಶುಲ್ಕರಹಿತ ಹಿಂದುಳಿದ ವರ್ಗದ ವಿದ್ಯಾರ್ಥಿಗಳಿಗೆ ಅಥವಾ ಎಸ್ ಸಿ ಎಸ್ ಟಿ ವಿದ್ಯಾರ್ಥಿಗಳು, ಎಸ್ ಸಿ ಎಸ್ ಟಿ ವಿದ್ಯಾರ್ಥಿಗಳಿಗೆ ಅಂತ ಬಿದ್ದಿರುತ್ತೆ. ನೀವು ಶುಲ್ಕರಹಿತ ಅಥವಾ ಫುಡ್ ಆ್ಯಂಡ್ ಅಕೊಮೊಡೇಷನ್ ಯಾವುದ್ರ ಮೇಲೆ ಕ್ಲಿಕ್ ಮಾಡಿ, ಈಗ ಶುಲ್ಕರಹಿತ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಒಂದು ಈ ಥರ ಇಂಟರ್ಫೇಸ್ ಬರುತ್ತೆ. ಅಲ್ಲಿ ನಿಮ್ಮ ಹೆಸರು ತೋರಿಸುತ್ತೆ, ಅಂದ್ಬಿಟ್ಟು ನಿಮ್ಮ ಅಮೌಂಟ್ ಎಷ್ಟು ಬಂದಿದೆ ಅಂತ ತೋರಿಸುತ್ತೆ. ನಿಮ್ಗೆ ನೋಡಿರೋ ಬಂದು ನೀವು 18,800 ರೂಪಾಯಿ ಬಂದಿದೆ ಅಂದ್ಬಿಟ್ಟು ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಕೂಡ ಮೆನ್ಷನ್ ಮಾಡಿದ್ದಾರೆ. ಈ ಥರ ನಿಮ್ಮ ಅಕೌಂಟು ಯಾವ ಅಕೌಂಟಿಗೆ ಬಂದಿದೆ ಅದು ತೋರಿಸುತ್ತೆ. ಯಾಕಂದ್ರೆ ಅದು ಬಂದಿಲ್ಲ ಅಂದರೆ ನೀವು ಜಸ್ಟ್ ನೀವು ಆಧಾರ್ ಸಿಡಿ ಸ್ಟೇಟಸ್ ನೋಡ್ಕೋತಿರಲ್ಲ, ಅಲ್ಲಿ ನಿಮ್ಮದು ಆಧಾರ್ ಕಾರ್ಡ್ ಬ್ಯಾಂಕ್ ಲಿಂಕ್ ಆಗಿದೆ ನೋಡ್ಕೊಳ್ಳಿ. ಮೇನ್ ಬಂದ್ಬಿಟ್ಟು ಅಲ್ಲಿ ಲಿಂಕ್ ಆಗಿಲ್ಲ ಅಂದರೆ ಬೇಗ ಹೋಗಿ ಮತ್ತೆ ಲಿಂಕ್ ಮಾಡಿಸ್ಬೇಕಾಗುತ್ತೆ. ಲಾಸ್ಟ್ ಫೈನಲ್ ಡೇಟ್ ಬಂದ್ಬಿಟ್ಟು ಲಿಂಕ್ ಮಾಡಿಸ್ಬೇಕಾಗುತ್ತೆ ಅಂದ್ಬಿಟ್ಟು. ಅಕಸ್ಮಾತ್ ಅಲ್ಲಿ ಲಿಂಕ್ ಆಗಿದೆ ಅಂದರೆ ಇಲ್ಲಿ ಬಂದು ನೋಡ್ಬೇಕಾಗುತ್ತೆ. ನೀವು ಪ್ರೀವಿಯಸ್ ಇಯರ್ ಹಿಂದಿನ ವರ್ಷದ್ರು ಕೂಡ ನೋಡ್ಬೋದು, ಈಗಿನ ವರ್ಷದ್ರು ಕೂಡ ನೋಡ್ಬೋದು, ಸ್ಕಾಲರ್ಶಿಪ್ ಬಂದಿದೆ ಎಷ್ಟು ಬಂದಿದೆ ಅಂತ. ಫುಡ್ ಆ್ಯಂಡ್ ಅಕೊಮೊಡೇಷನ್ ನೋಡ್ಬೋದು, ಪೋಸ್ಟ್ ಮೆಟ್ರಿಕ್ ನೋಡ್ಬೋದು, ಎಲ್ಲ ನೋಡ್ಬೋದು. ಜಸ್ಟ್ ನಿಮಗೆ ಐಡಿಯಾ ಬರುತ್ತೆ ಬಂದಿದೆ ಇಲ್ವ ಅಂತ. ಅಕಸ್ಮಾತ್ ಇನ್ನೂ ಸ್ಯಾಂಕ್ಷನ್ ಆಗಿಲ್ಲ, ಬಂದಿಲ್ಲ ಅಂದರೆ ಏನು ಮಾಡಬೇಕಾದ್ರೆ ಜಸ್ಟ್ ಏನು ಮಾಡಬೇಕಾಗಿಲ್ಲ, ವೆಯ್ಟ್ ಮಾಡಬೇಕಾಗುತ್ತೆ. ಆದರೂ ಬ್ಯಾಂಕ್ ಸೀಡಿಂಗ್ ಒಪ್ಪು ಆಗಿದ್ರೆ ಓಕೆ, ಜಸ್ಟ್ ನಿಮ್ಮ ಕಾಲೇಜಿಗೆ ಒಂದು ರಿಪೋರ್ಟ್ ಮಾಡಬೇಕಾಗುತ್ತೆ ಅಥವಾ ನಿಮ್ಮ ಇಲ್ಲ ನಿಮ್ಮ ಇಲಾಖೆ ಈ ಸಮಾಜ ಕಲ್ಯಾಣ ಇಲಾಖೆ ಆಗಿರ್ಬೋದು, ಮತ್ತು ಹಿಂದುಳಿದ ವರ್ಗದ ಕಲ್ಯಾಣ ಇಲಾಖೆ ಆಗಿರ್ಬೋದು, ನಿಮ್ಮ ಇಲಾಖೆ ಭೇಟಿ ನೀಡಿ ಅಲ್ಲೂ ಕೂಡ ಸಮಸ್ಯೆ ಇದ್ದರೆ ಪರಿಹರಿಸ್ಕೋಬೋದು. ಯಾರು ಜಸ್ಟ್ ಈ ಸ್ಟೆಪ್ ಮೂಲಕ ನೀವು ನೋಡ್ಕೋಬೋದು ದುಡ್ಡು ಬಂದಿದೆ ಇಲ್ವ ಅಂತ. ಎಸ್ ಎಸ್ ಪಿ ವೆಬ್ಸೈಟ್ ಸದ್ಯದಲ್ಲಿ ಓಪನ್ ಆಗ್ತಿಲ್ಲ, ಎಸ್ ಎಸ್ ಪಿ ವೆಬ್ಸೈಟ್ ಓಪನ್ ಆಗ್ತಿಲ್ಲ ಅಂದರೆ ಇದಕ್ಕೆ ಇದರಿಂದ ನೋಡ್ಬೋದು. ಜಸ್ಟ್ ನಾನು ಡಿಸ್ಕ್ರಿಪ್ಷನ್ ಆ್ಯಪ್ ಕೊಟ್ಟು ಇರ್ತೀನಿ, ಡೌನ್ಲೋಡ್ ಮಾಡಿ ಡಿ ಬಿ ಟಿ ಕರ್ನಾಟಕ ಅಂತ ಆ್ಯಪು, ಅಲ್ಲ ನಿಮಗೆ ಜಸ್ಟ್ ಇನ್ಫಾರ್ಮೇಷನ್ ಸಿಗುತ್ತೆ ಏನು ಕತೆ ಏನು ಅಂತ ಅಂತ. ಸಾಕಷ್ಟು ಜನಗಳನ್ನು ಕೂಡ ಎಲ್ಲಿ ವೀಡಿಯೋಗೆ ಲೈಕ್ ಮಾಡಿ, ದಯವಿಟ್ಟು ಬೇಗ ಲೈಕ್ ಮಾಡಿ. ಯಾಕಂದರೆ ನಾವು ಇದೇ ಥರ ಹೆಚ್ಚು ಹೆಚ್ಚು ವೀಡಿಯೋಗಳು ಮಾಡೋಕ್ಕೆ ಪ್ರೋತ್ಸಾಹ ಸಿಗುತ್ತೆ. ನೋಡಿ ನಿಮಗೊಂದು ಜಸ್ಟ್ ಐಡಿಯಾ ಬರುತ್ತೆ ಏನು ಎತ್ತ ಅಂತ. ನಿಮ್ಮದು ಆಧಾರ್ ಶೀಟಿಂಗ್ ಸ್ಟೇಟಸ್ ಎರರ್ ಅಂತ ಬರ್ತಿದೆ, ನಿಮ್ಗೆ ಗೊತ್ತಿರೋ ಹಾಗೆ ಆಧಾರ್ ಶೀಟಿಂಗ್ ಅಂತೀರಿ, ಎಸ್ ಎಸ್ ಸ್ಟೇಟಸ್ ಎರರ್ ಅಂತ ಬರ್ತಿದೆ. ಇದರಿಂದ ನೀವು ಸ್ಕಾಲರ್ಶಿಪ್ ಬಂದಿದೆಯಾ, ಯಾವ ಅಕೌಂಟಿಗೆ ಬಂದಿದೆ, ಯಾವಾಗ ಬರುತ್ತೆ, ಯಾಕೆ ಬರಲ್ಲ ಅದ್ರ ಬಗ್ಗೆ ನಿಮಗೆ ಜಸ್ಟ್ ಐಡಿಯಾ ಬರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿದ್ಯಾರ್ಥಿಗಳು, ಸಿಗೋಣ ಮುಂದೆ ನೋಡಿ.